ಉಲ್ಟಾಪುರ ಹೆಸರಿನ ಒಂದು ಊರಿತ್ತು. ಅಲ್ಲಿನ ಎಲ್ಲ ವಿಷಯಗಳು ಉಲ್ಟಾ ಆಗಿತ್ತು. ಮನೆಗಳು ಉಲ್ಟಾ, ಮತ್ತೆ ಜನ ಕೆಲಸ ಮಾಡುವಂತ ರೀತಿ ಕೂಡ ಉಲ್ಟಾ ಆಗಿತ್ತು. ಒಂದು ದಿನ ಈ ವಿಷಯ ಶಿಮ್ಲಾಪುರದ ಹರೀಶ್ ಎಂಬ ಯುವಕನಿಗೆ ಗೊತ್ತಾಗತ್ತೆ. ಆಗ ಅವನು ಖುದ್ದಾಗಿ ತನ್ನ ಕಣ್ಣಿಂದ ಈ ಊರನ್ನ ನೋಡ್ಬೇಕು ಅಂತ ಬರ್ತಾನೆ. ಅವನು ಇದನ್ನ ನೋಡಿ ಹೇಳ್ತಾನೆ, ಅಯ್ಯೋ ಇದೇನಿದು, ಇಲ್ಲಿನ ಬಗ್ಗೆ ಏನ್ ಕೇಳಿದ್ನೋ, ಅದೇ ರೀತಿ ಎಲ್ಲ ಕೂಡ ಉಲ್ಟಾ ಇದೆಯಲ್ಲ, ಮನೆಯಿಂದ ಹಿಡಿದು ಬಾವಿ ತನಕ ಎಲ್ಲ ಉಲ್ಟಾ ಇದೆ, ಆದ್ರೆ ಇದೆಲ್ಲ ಆಗೋದಕ್ಕೆ ಹೇಗ್ ಸಾಧ್ಯ? ಹರೀಶ್ ಊರ್ ಒಳಗಡೆ ಬರ್ತಾನೆ, ಮತ್ತೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಕೇಳ್ತಾನೆ. ಅವನು ತನ್ನ ಸೈಕಲ್ನ ಉಲ್ಟಾ ಓಡಿಸ್ತಾ ಇರ್ತಾನೆ. ಮತ್ತೆ ಹರೀಶ್ ಅವನನ್ನ ಕೇಳ್ತಾನೆ, ಕೇಳಿ, ನೀವ್ ನನಗೆ ಈ ವಿಷಯನ ಹೇಳ್ಬಹುದಾ, ಇಲ್ಲಿ ಎಲ್ಲ ಯಾಕೆ ಉಲ್ಟಾ ಇದೆ ಅಂತ, ಮತ್ತೆ ನೀವು ಈ ಸೈಕಲ್ನ ಉಲ್ಟಾ ಯಾಕೆ ಓಡಿಸ್ತಾ ಇದ್ದೀರಾ? ಅದು ನನಗೂ ಕೂಡ ಗೊತ್ತಿಲ್ಲ, ಆದ್ರೆ ನಾನು ಯಾವಾಗ ಈ ಊರಿಗೆ ಬಂದೋ ಆಗಿಂದ ಎಲ್ಲ ಹೀಗೆ ನಡೀತಾ ಇದೆ. ಆದ್ರೆ ನಿನಗೆ ಈ ವಿಷಯದ ಬಗ್ಗೆ ಊರಿನ ಮುಖ್ಯಸ್ಥ ಸರಿಯಾಗಿ ಹೇಳ್ಬಹುದು, ಅವ್ರಿಗೇನಾದ್ರೂ ಗೊತ್ತೇ ಗೊತ್ತಿರುತ್ತೆ. ಮತ್ತೆ ಅವ್ರು ನನಗೆ ಎಲ್ಲಿ ಸಿಗ್ತಾರೆ? ಊರಲ್ಲಿ ಒಂದು ದೊಡ್ಡ ಮರ ಇದೆ, ಊರಲ್ಲಿ ನೇರವಾಗಿರೋ ಮರ ಅದೊಂದೇ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಅಲ್ಲಿಂದ ಹರೀಶ್ ಆ ಮರದ ಹತ್ರಕ್ಕೆ ಬರ್ತಾನೆ. ಅಲ್ಲಿ ಆ ಊರಿನ ಮುಖ್ಯಸ್ಥ ನಿಂತಿರ್ತಾರೆ. ಹರೀಶ್ ಅವರ ಹತ್ರ ಬಂದು ಅವರನ್ನ ಕೇಳ್ತಾನೆ, ನೀವು ನನಗೆ ಹೇಳ್ಬೋದಾ ಇಲ್ಲಿನ ಮರ, ಬಾವಿ, ಮನೆ ಯಾಕೆಲ್ಲ ಉಲ್ಟಾ ಇದೆ, ಮತ್ತೆ ಕೇವಲ ಈ ಮರ ಮಾತ್ರ ಯಾಕೆ ಸೀದಾ ಇದೆ? ಅಲ್ಲಪ್ಪ, ನೀನ್ ಎಲ್ಲಿಂದ ಬಂದಿರೋದು, ಮತ್ತೆ ನೀನ್ ಇದನ್ನೆಲ್ಲ ಯಾಕೆ ಕೇಳ್ಬೇಕು ಅಂತಿದ್ಯಾ? ನಾನ್ ಶಿಮ್ಲಾಪುರ ಊರಿಂದ ಬಂದಿರೋದು, ನಾನ್ ಕೇಳ್ಪಟ್ಟಿದ್ದೆ ಇಲ್ಲಿ ಎಲ್ಲ ಕೂಡ ಉಲ್ಟಾ ಇದೆ ಅಂತ, ಅದನ್ನ ನೋಡ್ಬೇಕು ಅಂತ ಸ್ವತಃ ನಾನೇ ಬಂದೆ. ಮತ್ತೆ ಇಲ್ಲಿ ಎಲ್ಲಾ ವಸ್ತುಗಳನ್ನು ನನ್ನ ಕಣ್ಣಿಂದಾನೇ ನೋಡಿದ್ಮೇಲೆ ನಾನ್ ತಿಳ್ಕೊಬೇಕು ಅಂತಿದ್ದೀನಿ, ಇಲ್ಲಿ ಎಲ್ಲ ಕೂಡ ಯಾಕೆ ಹೀಗಿದೆ ಅಂತ. ಆಮೇಲೆ ನಾನು ಊರಿಗೆ ಹೋಗಿ ಎಲ್ಲದನ್ನು ಬರೆದು ಎಲ್ಲ ಕಡೆ ಹಂಚ್ತೀನಿ. ನೋಡಪ್ಪ, ನನಗೆ ಪೂರ್ತಿ ವಿಷಯ ಗೊತ್ತಿಲ್ಲ, ಆದ್ರೆ ನನಗೇನು ಗೊತ್ತಿದೆ ಅಂದ್ರೆ, ಎಷ್ಟೋ ವರ್ಷಗಳಿಂದ ಒಬ್ರು ಋಷಿ ಇದ್ರು, ಅವರು ಈ ಊರಲ್ಲಿರೋ ದೊಡ್ಡ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಮತ್ತೆ ಯಾವುದೋ ಕಾರಣದಿಂದ ಅವರು ಈ ಊರಿಗೆ ಶಾಪ ಕೊಟ್ರು, ಆ ಕಾರಣದಿಂದ ಊರಲ್ಲಿರೋ ಎಲ್ಲ ವಸ್ತುಗಳು ಉಲ್ಟಾ ಪಲ್ಟಾ ಆಗೋಯ್ತು. ಅಲ್ಲ, ಅವರು ಶಾಪ ಯಾಕೆ ಕೊಟ್ರು, ಮತ್ತೆ ಆ ಶಾಪನ ಹೇಗ್ ಮುಕ್ತಿಗೊಳಿಸೋದು? ನನಗೂ ಕೂಡ ಅದು ಗೊತ್ತಿಲ್ಲ ಕಣಪ್ಪ. ನಿನಗದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನೀನು ಊರಲ್ಲಿರೋ ಗ್ರಂಥಾಲಯಕ್ಕೆ ಹೋಗಿ ಪರಿಶೀಲನೆ ಮಾಡಬಹುದು, ಬಹುಶಃ ನಿನಗೆ ಅಲ್ಲೇನಾದ್ರೂ ಸಿಗ್ಬಹುದು. ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಅಲ್ಲಿಂದ ಹರೀಶ್ ಊರಲ್ಲಿರೋ ಲೈಬ್ರರಿಗೆ ಹೋಗ್ತಾನೆ. ಅಲ್ಲಿರೋ ಎಷ್ಟೋ ಪುಸ್ತಕಗಳಲ್ಲಿ ಬರ್ದಿರೋದು ಕೂಡ ಉಲ್ಟಾ ಇರುತ್ತೆ. ಇಲ್ಲಿನ ಪುಸ್ತಕದಲ್ಲಂತೂ ಬರ್ದಿರೋದು ಕೂಡ ಉಲ್ಟಾ ಇದೆ, ಇದನ್ನ ಓದೋದು ಕೂಡ ಕಷ್ಟ ಇದೆ. ಹರೀಶ್ ಪುಸ್ತಕಗಳನ್ನ ಓದು ಅಂತ ಪ್ರಯತ್ನ ಮಾಡ್ತಾನೆ, ಹಾಗೆ ಅವನ ಗಮನ ಒಂದು ಪುಸ್ತಕದ ಮೇಲೆ ಬೀಳುತ್ತೆ. ಆ ಪುಸ್ತಕ ಬೇರೆ ಪುಸ್ತಕಗಳಿಂದ ಬೇರೆ ತರನೇ ಇರುತ್ತೆ. ಹರೀಶ್ ಆ ಪುಸ್ತಕನ ತಗೊಂಡು ಓಪನ್ ಮಾಡಿ ನೋಡ್ತಾನೆ. ಆಗ ಅವನಿಗೆ ಕಾಣುತ್ತೆ, ಅಯ್ಯೋ ಈ ಪುಸ್ತಕದಲ್ಲಂತೂ ಎಲ್ಲದೂ ಸರಿಯಾಗಿ ಬರ್ದಿದೆಯಲ್ಲ, ನೋಡ್ತೀನಿ, ಬಹುಶಃ ಇದರಲ್ಲಿ ಏನಾದ್ರೂ ಬರ್ದಿರ್ಬೇಕು. ಅದರಿಂದ ಏನ್ ಗೊತ್ತಾಗ್ಬೋದು ಅಂದ್ರೆ, ಅಷ್ಟಕ್ಕೂ ಈ ಊರಿಗಿಂತ ಪರಿಸ್ಥಿತಿ ಯಾಕೆ ಬಂತು ಅಂತ. ಹರೀಶ್ ಆ ಪುಸ್ತಕನ ಓದಕ್ ಶುರು ಮಾಡ್ತಾನೆ. ಅದರಲ್ಲಿ ಈ ಊರಿನ ಕತೆ ಬರ್ದಿರತ್ತೆ. ಎಷ್ಟೋ ವರ್ಷಗಳ ಹಿಂದೆ ಒಬ್ಬ ಸಂತ ಈ ಊರಿಗೆ ಬಂದಿರ್ತಾನೆ, ಮತ್ತೆ ಒಂದು ದೊಡ್ಡ ಮರದ ಕೆಳಗಡೆ ಕೂತಿರ್ತಾನೆ. ಆ ಸಮಯದಲ್ಲಿ ಈ ಊರಿನ ಹೆಸರು ಸೀದಾಪುರ ಆಗಿತ್ತು, ಮತ್ತೆ ಆ ಸಂತರು ಊರಿನ ಜನಕ್ಕೆ ಸರಿಯಾಗಿರೋ ವಿಷಯ ಹೇಳ್ಕೊಡ್ತಿದ್ರು. ಒಂದು ದಿನ ಸಂತರು ಊರಿನ ಎಲ್ಲ ಜನರನ್ನ ಅಲ್ಲಿಗೆ ಬರಕ್ ಹೇಳ್ತಾರೆ, ಮತ್ತೆ ಅವರಿಗೆ ಸೂಚನೆ ಕೊಡ್ತಾರೆ. ಊರಿನ ಜನರೇ, ನಾನ್ ನಿಮ್ನೆಲ್ಲ ಇಲ್ಲಿ ಯಾಕೆ ಒಟ್ಟಿಗೆ ಸೇರಿಸಿರೋದು ಅಂದ್ರೆ, ನಿಮ್ಗೆಲ್ರಿಗೂ ಊರಲ್ಲಾಗ್ತಿರೋ ಶಿಕಾರಿ ಬಗ್ಗೆ ತಿಳಿಸೋದಕ್ಕೆ ಅಂತ. ನೀವೆಲ್ಲ ಪಾಪದ ಪ್ರಾಣಿಗಳನ್ನ ಶಿಕಾರಿ ಮಾಡ್ತಾ ಇದೀರಲ್ಲ, ಅದನ್ನೆಲ್ಲ ಇವಾಗ್ಲೇ ಬಿಟ್ಬಿಡಿ, ಇಲ್ಲ ಅಂದ್ರೆ ಅದರ ಪರಿಣಾಮ ಇಡೀ ಊರೇ ಅನುಭವಿಸ್ಬೇಕಾಗತ್ತೆ. ಈ ಮಾತನ್ನ ಕೇಳಿ ಕೆಲವರು ಅವರವರಲ್ಲೇ ಮಾತಾಡ್ಕೋತಾರೆ. ಈ ಸಂತ ಈ ಊರಿಗೆ ಬಂದು ಸ್ವಲ್ಪ ದಿನ ಆಗಿದೆ ಅಷ್ಟೇ, ಇವನ್ ನೋಡಿದ್ರೆ ನಮ್ ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತಾ ಇದ್ದಾನ? ನೀನ್ ಸರಿಯಾಗಿ ಹೇಳ್ತಿದ್ಯ, ನಾವಂತೂ ನಮ್ ಶಿಕಾರಿ ಕೆಲ್ಸನ ಮಾಡ್ತಾನೆ ಇರೋಣ, ಬನ್ನಿ ನಮ್ಮ ಶಿಕಾರಿಯ ಬಲೆಯನ್ನ ಊರಲ್ಲಿರೋ ಕಾಡ ಹತ್ರ ಹಾಕ್ಬಿಟ್ ಬರೋಣ. ಊರಿನ ಜನ ಸಂತರ ಮಾತನ್ನ ಕಿವಿಗೂ ಹಾಕೊಳ್ಳೋದಿಲ್ಲ,
ಮತ್ತೆ ಕಾಡಿಗೆ ಹೋಗಿ ಬೇಟೆಯಾಡುವಂತ ಬಲೆಗಳನ್ನ ಕಾಡೊಳಗೆ ಹಾಕಿ ಬರ್ತಾರೆ. ಮತ್ತೆ ಒಂದು ದಿನ ಸಂತರು ಕಾಡಿನ ಕಡೆಯಿಂದ ಹೊರಟಿರ್ತಾರೆ. ಈ ಊರವರು ಶಿಕಾರಿಯನ್ನ ಮಿತಿ ಮೀರಿ ಮಾಡ್ತಾ ಇದ್ದಾರೆ, ಮತ್ತೆ ಅವರು ಇದನ್ನೆಲ್ಲ ತಮ್ಮ ಶೋಕಿಗಾಗಿ ಮಾಡ್ತಾ ಇದ್ದಾರೆ. ಕಾರಣ ಇಲ್ಲದೆ ಪಾಪದ ಪ್ರಾಣಿಗಳನ್ನ ಕೊಲ್ಲೋದು ತುಂಬಾ ತಪ್ಪು. ಅವರು ಈ ಮಾತನ್ನ ಹೇಳ್ತಿದ್ದ ಹಾಗೆ ಅವರ ಕಾಲು ಒಂದು ಹಗ್ಗಕ್ಕೆ ತಾಕತ್ತೆ, ಮತ್ತೆ ಆ ಹಗ್ಗ ಅವರ ಕಾಲಿಗೆ ಸಿಕ್ಕಾಕೊಂಡು ಅವರು ಉಲ್ಟಾ ನೇತಾಡ್ತಾ ಇರ್ತಾರೆ. ಬಹುಶಃ ದೊಡ್ಡ ಶಿಕಾರಿನೇ ಬಿದ್ದಿರ್ಬೇಕು ಅನ್ಸುತ್ತೆ. ಹಾ ಹಾ, ಬನ್ನಿ ನೋಡೋಣ. ಯಾವಾಗ ಅವರಿಬ್ರು ಸಂತರು ಉಲ್ಟಾ ನೇತಾಡ್ತಾ ಇರೋದನ್ನ ನೋಡ್ತಾರೋ ಆವಾಗ ಹೆದರ್ಬಿಡ್ತಾರೆ. ತಕ್ಷಣ ಅವರನ್ನ ಕೆಳಗಿಳಿಸ್ಕೋತಾರೆ, ಮತ್ತೆ ಕ್ಷಮೆ ಕೇಳೋಕೆ ಶುರು ಮಾಡ್ತಾರೆ. ಸಂತರು ಅವರ ಯಾವ ಮಾತನ್ನು ಕೇಳದೆ ಆ ಮರದ ಕೆಳಗಡೆ ಬಂದು ಕೂತ್ಬಿಡ್ತಾರೆ, ಮತ್ತೆ ಧ್ಯಾನದಲ್ಲಿ ಮುಳುಗ್ತಾರೆ. ಮತ್ತೆ ಆದಷ್ಟು ಬೇಗ ಇಡೀ ಊರಲ್ಲಿ ಈ ವಿಷಯ ಗೊತ್ತಾಗ್ಬಿಡತ್ತೆ. ಊರಿನ ಜನ ಎಲ್ಲ ಸಂತರನ್ನ ಭೇಟಿಯಾಗೋದಕ್ಕೆ ಬರ್ತಾರೆ. ನಮ್ಮನ್ನ ಕ್ಷಮಿಸ್ಬಿಡಿ, ನಾವು ಮಾಡಿರೋ ಎಲ್ಲ ತಪ್ಪುಗಳಿಗೆ. ಸಂತರು ಧ್ಯಾನದಿಂದ ವಿಚಲಿತರಾಗ್ತಾರೆ. ಆಗ ಅವರ ಕಣ್ಣು ಕೋಪದಿಂದ ಕೆಂಪಗಾಗ್ಬಿಟ್ಟಿರತ್ತೆ. ಮತ್ತೆ ಅವರು ಊರಿನ ಜನಕ್ಕೆ ಹೇಳ್ತಾರೆ, ನಾನು ನಿಮ್ಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ, ಆದ್ರೆ ಇವತ್ತು ನನಗೆ ಏನಾಗಿದ್ಯೋ ನಾನದ್ನ ಯಾವತ್ತೂ ಕೂಡ ಮರೆಯಲ್ಲ. ಯಾವ ರೀತಿ ನಾನು ಉಲ್ಟಾ ನೇತಾಡಿದ್ನೋ, ಮತ್ತೆ ಎಲ್ಲ ಕೂಡ ನನಗೆ ಉಲ್ಟಾ ಕಾಣಿಸ್ತು, ಅದೇ ರೀತಿಯಲ್ಲಿ ನಾನು ಈ ಊರಿಗೆ ಶಾಪ ಕೊಡ್ತಾ ಇದ್ದೀನಿ, ಈ ಇಡೀ ಊರೇ ಉಲ್ಟಾ ಆಗ್ಬೇಕು ಅಂತ. ಮತ್ತೆ ಈ ಊರಿನ ಹೆಸರು ಇವತ್ತಿಂದ ಸೀದಾಪುರದಿಂದ ಉಲ್ಟಾಪುರ ಅಂತ ಆಗುತ್ತೆ. ಊರಿನ ಜನ ಈ ಮಾತನ್ನ ಕೇಳಿ ಅವರಿಗೆ ಕ್ಷಮೆ ಕೇಳ್ತಾರೆ, ಮತ್ತೆ ಅವರಿಗೆ ಮಾತ್ ಕೊಡ್ತಾರೆ ಇನ್ಯಾವತ್ತು ನಾವು ಬೇಟೆ ಆಡೋದಿಲ್ಲ ಅಂತ. ಇದನ್ನ ನೋಡಿ ಸಂತರಿಗೆ ಅವ್ರ ಮೇಲೆ ಕರುಣೆ ಬರುತ್ತೆ. ಮತ್ತೆ ಅವರು ಹೇಳ್ತಾರೆ, ಒಂದು ದಿನ ಬರುತ್ತೆ, ಒಬ್ಬ ನಿಷ್ಠಾವಂತ ವ್ಯಕ್ತಿ ನಿಮ್ಮ ಈ ಪರಿಸ್ಥಿತಿ ನೋಡಿ ಬೇಜಾರು ಪಟ್ಟು ನಿಮಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾನೆ. ಅವನು ಕೇವಲ ನನ್ನಂತ 100 ಸಂತರಿಗೆ ತನ್ನ ಕೈಯಾರೆ ಮಾಡಿರೋ ಭೋಜನವನ್ನ ಎಲ್ರಿಗೂ ಬಡಿಸ್ಬೇಕು. ಆದ್ರೆ ಭೋಜನಕ್ಕೆ ಬೇಕಾಗಿರೋ ಸಾಮಗ್ರಿ ಊರಲ್ಲಿರೋ ಪ್ರತಿ ಮನೆಯಿಂದ ಬರ್ಬೇಕು. ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ವಿಷಯಗಳು ಉಲ್ಟಾ ಇದೆ. ಈ ಮರ ಒಂದನ್ನ ಬಿಟ್ಟು ಅಲ್ಲಿ ಆ ಸಂತರು ಕೂತ್ಕೋತಾ ಇದ್ರು. ಈ ಪುಸ್ತಕನ ಆ ಸಂತರು ಅವರೇ ಬರೆದಿದ್ರು. ಈ ಪುಸ್ತಕನ ಓದಿ ಹರೀಶ್ ಮುಖ್ಯಸ್ಥರ ಹತ್ರ ಹೋಗಿ ಅವರಿಗೆ ಎಲ್ಲ ವಿಷಯನೂ ಹೇಳ್ತಾನೆ. ಅವರಿಗೆ ತಿಳಿಸ್ತಾನೆ, ಒಂದ್ ವೇಳೆ ನಾವು ಈ ಶಾಪನ ಮುರಿಬೇಕು ಅಂದ್ರೆ ನಾವು ಊರಲ್ಲಿರೋ ಎಲ್ಲಾ ಮನೆಯವರಿಂದ ಊಟದ ಸಾಮಗ್ರಿಗಳನ್ನ ತರಿಸ್ಬೇಕು. ಇದ್ ನೀನ್ ಸರಿಯಾಗಿ ಹೇಳ್ತಿದ್ಯಾ, ನಾನ್ ಇವತ್ತೇ ಎಲ್ಲಾ ಊರ್ನವ್ರನ್ನ ಒಟ್ಟುಗೂಡಿಸ್ತೀನಿ, ಮತ್ತೆ ಅವ್ರಿಗೆ ಎಲ್ಲಾ ವಿಷಯನೂ ಹೇಳ್ತೀನಿ. ಆದ್ರೆ ಆ ವ್ಯಕ್ತಿ ಯಾರು ಅಂತ ನಮ್ಗೆ ಸಹಾಯ ಮಾಡ್ಬೇಕು ಅಂತಿರೋನು. ಮುಖ್ಯಸ್ಥರೇ, ಅದು ಬೇರೆ ಯಾರು ಅಲ್ಲ, ನಾನೇ. ನಾನ್ ಯಾವಾಗ ಇಲ್ಲಿಗೆ ಬಂದೋ ನನಗೆ ನಿಮ್ಮ ಪರಿಸ್ಥಿತಿಗಳನ್ನ ನೋಡಿ ಬೇಜಾರಾಗ್ತಾ ಇತ್ತು, ಮತ್ತೆ ನಾನಂತೂ ಕೇವಲ ನಿಮ್ಗಳ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇದ್ದೆ. ಆಗ್ಲೇ ನನಗೆ ಆ ಪುಸ್ತಕ ಸಿಕ್ಕಿತ್ತು. ನಿನಗೆ ತುಂಬಾ ತುಂಬಾ ಧನ್ಯವಾದ ಕಣಪ್ಪ. ಮುಖ್ಯಸ್ಥ ಊರಿನ ಎಲ್ಲ ಜನರನ್ನ ಕರೆಸ್ತಾನೆ, ಮತ್ತೆ ಎಲ್ಲ ವಿಷಯನೂ ವಿಸ್ತಾರವಾಗಿ ಅವರಿಗೆ ಹೇಳ್ತಾನೆ. ಆಗ ಊರಿನ ಜನ ಹೇಳ್ತಾರೆ, ನಾವು ಎಲ್ಲಾ ವಸ್ತುಗಳನ್ನ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ನಾವು ಈ ಶಾಪದಿಂದ ಮುಕ್ತವಾಗ್ಬೇಕು ಹರೀಶ್, ನೀನು ಕೇವಲ ಅಡಿಗೆ ಮಾಡು, ನಾವು ಎಲ್ಲ ಊರ್ನವರು ಊರಲ್ಲಿರೋ ಎಲ್ಲ ಮನೆಗೂ ಹೋಗಿ ಸಾಮಗ್ರಿಗಳನ್ನ ತಗೊಂಡ್ ಬರ್ತೀವಿ. ಸರಿ, ಹಾಗೆ ಆಗ್ಲಿ, ನಾನು 100 ಜನ ಸಂತರಿಗೆ ಅಡಿಗೆ ಮಾಡ್ತೀನಿ, ಮತ್ತೆ ಈ ಊರಿಗೆ ಸಂತರು ಕೊಟ್ಟಿರೋ ಶಾಪವನ್ನ ಪೂರ್ತಿಯಾಗಿ ಮುಕ್ತಿ ಮಾಡ್ತೀನಿ. ಊರಿನ ಪ್ರತಿಯೊಂದು ಮನೆಯಿಂದ ಏನಾದ್ರೂ ಒಂದು ಸಾಮಗ್ರಿ ಬರುತ್ತೆ, ಮತ್ತೆ ಎಲ್ಲವನ್ನ ಸೇರಿಸಿ ಹರೀಶ್ ಸಂತರಗೋಸ್ಕರ ಅಡಿಗೆ ಮಾಡ್ತಾನೆ. ಮಾರನೇ ದಿನ ಊರಿನ ಜನ 100 ಜನ ಸಂತರನ್ನ ಕರೆಸ್ತಾರೆ ಊಟ ಮಾಡೋದಕ್ಕೋಸ್ಕರ. ಊಟ ಆದ್ಮೇಲೆ ಅದರಲ್ಲಿ ಒಬ್ಬ ಸಂತ ಮುಖ್ಯಸ್ಥರಿಗೆ ಕೇಳ್ತಾನೆ, ಏನಾಯ್ತು ಮುಖ್ಯಸ್ಥ, ಇದ್ದಕ್ಕಿದ್ದಾಗೆ ನಮ್ಮೆಲ್ರಿಗೋಸ್ಕರ ಈ ಊಟದ ವ್ಯವಸ್ಥೆ ಮಾಡಿದೀಯಾ? ಎಷ್ಟೋ ವರ್ಷದ ಹಿಂದೆ ಒಬ್ರು ಸಂತ ಈ ಊರಿಗೆ ಶಾಪ ಕೊಟ್ಟಿದ್ರು, ಈ ಊರಲ್ಲಿರೋ ವಸ್ತುಗಳೆಲ್ಲ ಉಲ್ಟಾ ಆಗ್ಲಿ ಅಂತ. ಅದು ಮನೆ ಆಗಿರ್ಲಿ, ಬಾವಿ ಆಗಿರ್ಲಿ, ಅಥವಾ ಮರ ಆಗಿರ್ಲಿ. ಮತ್ತೆ ಅವರು ಇದನ್ನು ಕೂಡ ಹೇಳಿದ್ರು, ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂದ್ರೆ ಒಬ್ಬ ನಿಷ್ಠಾವಂತ ವ್ಯಕ್ತಿ ನಮ್ಮ ಈ ಪರಿಸ್ಥಿತಿಯನ್ನ ನೋಡಿ ನಮ್ ಮೇಲೆ ಕರುಣೆ ತೋರಿಸ್ತಾನೋ, ಮತ್ತೆ ಅವನು 100 ಸಂತರಿಗೆ ತನ್ನ ಕೈಯಾರೆ ಮಾಡಿರೋ ಅಡುಗೆನ ಬಡಿಸಿದಾಗ, ಮತ್ತೆ ಭೋಜನಕ್ಕೆ ಬೇಕಾಗಿರೋ ಸಾಮಗ್ರಿ ಊರಲ್ಲಿರೋ ಪ್ರತಿ ಮನೆಯಿಂದ ಬರ್ಬೇಕು. ಸಂತ ಹರೀಶ್ ನನ್ನ ತನ್ನ ಹತ್ರ ಕರೀತಾನೆ. ಇಲ್ಲಿ ಕೇಳಪ್ಪ ಹರೀಶ್, ನೀನ್ ಏನ್ ಈ ಊರಿಗೋಸ್ಕರ ಮಾಡಿದ್ಯೋ ಅದನ್ನೆಲ್ಲ ನೋಡಿ ನಮ್ಗೆಲ್ರಿಗೂ ತುಂಬಾ ಖುಷಿ ಆಯ್ತು. ಒಂದ್ ವೇಳೆ ಈ ಶಾಪ ಮುಕ್ತಿ ಆದ್ರೆ ಇದ್ರ ಫಲ ಏನಿದ್ರು ಕೇವಲ ನಿನಗೆ ಸೇರುತ್ತೆ.
ಸಂತರೆ, ಇದು ನನ್ನ ಕರ್ತವ್ಯ ಅಷ್ಟೇ. ನಾನ್ ಜನರಿಗೆ ಒಳ್ಳೇದ್ ಮಾಡ್ಬೇಕು. ಯಾವಾಗ್ಲೂ ಖುಷಿಯಾಗಿರಪ್ಪ. ಇದನ್ನ ಹೇಳಿ ಎಲ್ಲ ಸಂತರು ಊರಿನ ಜನಕ್ಕೆ ಆಶೀರ್ವಾದ ಕೊಡ್ತಾರೆ ಮತ್ತೆ ಅವರ ದಾರಿಯಲ್ಲಿ ಹೊರಟ್ಬಿಡ್ತಾರೆ. ಮತ್ತೆ ಮಾರನೇ ದಿನ ಬೆಳಗ್ಗೆ ಆದ್ಮೇಲೆ ಊರಿನ ಎಲ್ಲ ವಿಷಯಗಳು ಸೀದಾ ಆಗ್ಬಿಟ್ಟಿರತ್ತೆ. ಊರಿನ ಪ್ರತಿಯೊಂದು ಮನೆ ಎಲ್ಲ ಸೀದಾ ಆಗಿರತ್ತೆ. ಇದನ್ನ ನೋಡಿ ಊರಿನ ಎಲ್ಲ ಜನ ತುಂಬಾ ಸಂತೋಷ ಪಡ್ತಾರೆ. ಮತ್ತೆ ಮುಖ್ಯಸ್ಥ ಊರಿನ ಎಲ್ಲ ಜನರನ್ನ ಒಂದ್ ಕಡೆ ಸೇರಿಸ್ತಾರೆ. ನೋಡಪ್ಪ ಹರೀಶ್, ನಿನಗೆ ತುಂಬಾ ತುಂಬಾ ಧನ್ಯವಾದ. ನೀನ್ ನಮ್ಗೋಸ್ಕರ ಏನ್ ಮಾಡಿದ್ಯೋ ಅದನ್ನ ಬೇರೆ ಯಾರು ಮಾಡಲ್ಲ. ಅದೆಲ್ಲ ಪರವಾಗಿಲ್ಲ ಬಿಡಿ ಮುಖ್ಯಸ್ಥರೆ. ಈಗ ನೀವು ಊರಿನವ್ರಿಗೆಲ್ಲ ಏನ್ ಹೇಳ್ಬೇಕು ಅಂದ್ರೆ, ಮುಂಚೆ ಮಾಡಿರೋ ತಪ್ಪನ್ನ ಮತ್ತಾವತ್ತೂ ಮಾಡಬೇಡಿ ಅಂತ. ನೀನ್ ಸರಿಯಾಗಿ ಹೇಳ್ತಿದ್ಯ. ಆಗ ಮುಖ್ಯಸ್ಥ ಊರಿನ ಎಲ್ಲ ಜನರಿಗೆ ಹೇಳ್ತಾರೆ, ಈ ಊರಲ್ಲಿ ಇನ್ ಮುಂದೆ ಯಾರು ಕೂಡ ಪ್ರಾಣಿಗಳ ಶಿಕಾರಿ ಮಾಡಬಾರ್ದು. ಒಂದ್ ವೇಳೆ ಯಾರಾದ್ರೂ ಶಿಕಾರಿ ಮಾಡಿ ಸಿಕ್ಕಾಕೊಂಡ್ರೆ ಅವ್ರನ್ನ ಊರಿಂದ ಆಚೆ ಹಾಕ್ಬೇಕಾಗತ್ತೆ. ಮತ್ತೆ ಅದೇ ಕ್ಷಣದಲ್ಲಿ ಮುಖ್ಯಸ್ಥ ಊರಿನ ಹೆಸರನ್ನ ಸೀದಾಪುರ ಅಂತ ಮಾಡ್ಬಿಡ್ತಾರೆ. ಊರಿನ ಎಲ್ಲ ಜನ ಈಗ ತಮ್ಮ ಸೀದಾ ಊರಲ್ಲಿ ಖುಷಿ ಖುಷಿಯಿಂದ ಜೀವನ ನಡೆಸ್ತಾ ಇದ್ದಾರೆ.